ದೇಶಾದ್ಯಂತ ಭಾರತ್ ಬಂದ್ಗೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬೆಂಬಲ ಕೊಡ್ತಾ ಇದೆ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಬೀದಿಗಿಳಿದು ಈ ಬಂಧನ ಯಶಸ್ವಿಗೆ ಇವತ್ತು ಬೀದಿ ಬೀದಿ ಅಲೆದು ಜನರನ್ನ ಮನವೊಲಿಸಿ ಇವತ್ತು ಬಂದ್ ಯಶಸ್ವಿಗೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಪ್ರಯತ್ನ ಮಾಡ್ತಾ ಇದೆ 10 ತಿಂಗಳಿಂದ ನಡೆಯತಾ ಇರತಕ್ಕಂತ ರೈತರ ಹೋರಾಟಕ್ಕೆ ನರೇಂದ್ರ ಮೋದಿ ಸರ್ಕಾರ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಇವತ್ತು ರೈತರನ್ನ ಅದಾನಿ ಅಂಬಾನಿಗೆ ಮಾರಾಟಕ್ಕೆ ಇಟ್ಟಿರತಕ್ಕಂತ ಈ ನರೇಂದ್ರ ಮೋದಿ ಸರ್ಕಾರಕ್ಕೆ ನಾವು ಧಿಕ್ಕಾರನ್ನ ಹೇಳಬೇಕಾಗಿದೆ ಇವತ್ತು ರೈತರ ಹೆಸರಲ್ಲಿ ರೈತರ ಆದಾಯ ನಾವು ದ್ವಿಗುಣ ಮಾಡ್ತೀವಿ 1.5 ಪಟ್ಟು ಹೆಚ್ಚು ಮಾಡ್ತೀವಿ ಅಂತ ಹೇಳಿ ಇವತ್ತು ರೈತರನ್ನ ಓಟನ್ನ ತೆಗೆದುಕೊಂಡು ಇವತ್ತು ನರೇಂದ್ರ ಮೋದಿ ಸರ್ಕಾರ ಈ ದೇಶದಲ್ಲಿ ರೈತರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಅದಾನಿ ಅಂಬಾನಿ ಕೈಯಲ್ಲಿ ಇವತ್ತು ರೈತರನ್ನ ಸಂಪೂರ್ಣವಾಗಿ ಮಾರಾಟ ಮಾಡಕ್ಕೆ ಹೊರಟಿರತಕ್ಕಂತ ಭಾರತೀಯ ಜನತಾ ಪಾರ್ಟಿ ಸರ್ಕಾರಕ್ಕೆ ನಾವು ಇವತ್ತು ಧಿಕ್ಕಾರ ಹೇಳಬೇಕಾಗಿದೆ ಇವತ್ತು ಏನು ಬೆಂಬಲ ಬೆಲೆ ಕಾನೂನಾತ್ಮಕವಾಗಿ ಮಾಡಬೇಕು ಅಂತಕಂತದ್ದು ನಮ್ಮ ಬೇಡಿಕೆ ಇದೆ ಈ ಮೂರು ಕರಾಳ ಕಾನೂನುಗಳನ್ನು ವಾಪಸ್ ತೆಗೆದುಕೊಳ್ಳಬೇಕು ಅಂತಕಂತದ್ದು ಇವತ್ತು ನಮ್ಮ ಬೇಡಿಕೆ ಇದೆ ಇವತ್ತು ನರೇಂದ್ರ ಮೋದಿ ಸರ್ಕಾರ ಇವತ್ತು ಪ್ರಜಾಪ್ರಭುತ್ವವನ್ನು ಮರೆತು ಈ ಹೋರಾಟಕ್ಕೆ ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಇವತ್ತು ಯಾವುದೇ ರೀತಿಯ ರೈತರ ಜೊತೆ ಸಂಧಾನಕ್ಕೂ ಬರ್ತಾ ಇಲ್ಲ ಮತ್ತು ಅವರು ಸಂಪೂರ್ಣವಾಗಿ ಅದಾನಿ ಅಂಬಾನಿ ಅವರ ಕೈಗೊಂಬೆ ಆಗಿ ನರೇಂದ್ರ ಮೋದಿ ಸರ್ಕಾರ ಇವತ್ತು ರೈತರ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ ಇದನ್ನ ಪ್ರತಿಭಟಿಸಿ ಇದನ್ನ ಖಂಡಿಸಿ ನಾವು ದೇಶಾದ್ಯಂತ ಇವತ್ತು ಭಾರತ್ ಬಂದನ ಮಾಡ್ತಾ ಇದೀವಿ ಇದಕ್ಕೆ ಕಾಂಗ್ರೆಸ್ ಪಕ್ಷ ಸಕ್ರಿಯವಾಗಿ ನಾವು ರೈತರ ಪರವಾಗಿ ನಿಲ್ತೀವಿ ಕೊನೆ ತನಕ ಎಲ್ಲಿವರೆಗೆ ಮೂರು ಕರಾಳ ಕಾನೂನು ವಾಪಸ್ ತೆಗೆದುಕೊಳ್ಳೋದಿಲ್ಲ ಅಲ್ಲಿವರೆಗೆ ಇವತ್ತು ಈ ಹೋರಾಟಕ್ಕೆ ಕಾಂಗ್ರೆಸ್ ಪಕ್ಷ ರೈತರಿಗೆ ಬೆಂಬಲವನ್ನ ನೀಡಲಿ ಕಾಂಗ್ರೆಸ್ ಪಕ್ಷ ಜನರನ್ನ ದಿಕ್ಕು ತಪ್ಪಿಸ್ತಾ ಇದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ ಅಲ್ಲ ಬಿಜೆಪಿ ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದಿದ್ರೆ ಅವರು ಏನು ಏನು ವಾಗ್ದಾನ ಮಾಡಿದ್ರು ಅವರು ಪ್ರಣಾಳಿಕೆಯಲ್ಲಿ ನರೇಂದ್ರ ಮೋದಿ ಅವರು 1.5 ಪಟ್ಟು ಜಾಸ್ತಿ ಮಾಡ್ತೀವಿ ರೈತರ ಆದಾಯ ಅಂತ ಹೇಳಿದ್ರು ಈಗ ರೈತರ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಇವತ್ತು ರೈತರ ಬದುಕು ಮೂರಾಬಟ್ಟಿ ಆಗಿದೆ ಇವತ್ತು ಯಾವುದೇ ಬೆಳೆದಿರತಕ್ಕಂತ ಬೆಳೆಗೆ ಮಾರ್ಕೆಟ್ ನಲ್ಲಿ ಬೆಲೆ ಇಲ್ಲ ಬೆಂಬಲ ಬೆಲೆಯಲ್ಲಿ ಇವತ್ತು ಸರ್ಕಾರ ಇದು ಖರೀದಿ ಮಾಡಲಿಕ್ಕೆ ತಯಾರಾಗಿಲ್ಲ ಇವತ್ತು ಅದಾನಿ ಅಂಬಾನಿ ಅವರಿಗೆ ಅನುಕೂಲ ಮಾಡಿ ಕೊಡಲಿಕ್ಕೆ ಈ ಕಾನೂನುಗಳನ್ನು ತಂದಿದ್ದಾರೆ ಇದು ರೈತರ ವಿರೋಧಿ ಕಾನೂನಿವೆ ಈ ದೇಶದ ಯಾವೊಬ್ಬ ರೈತನು ಕೂಡ ಈ ಕಾನೂನು ಬೇಕಂತ ಹೇಳಿಲ್ಲ ಈ ರೈತರ ಕಾನೂನು ಬಗ್ಗೆ ಯಾವ ಒಂದು ರೈತ ಸಂಘಟನೆ ಕೂಡ ಇದಕ್ಕೆ ಬೆಂಬಲ ಕೊಟ್ಟಿಲ್ಲ ಮತ್ತೆ ಯಾವ ರೀತಿ ಇವತ್ತು ರೈತರ ಒಂದು ಹಿತವನ್ನು ಕಾಪಾಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಈ ಕಾನೂನುಗಳು ಯಾರ ಪರವಾಗಿವೆ ಇದು ಅದಾನಿ ಅಂಬಾನಿಗೆ ಸಹಾಯ ಮಾಡಲಿಕ್ಕೆ ಕಾನೂನು ತಂದಿವೆ ಇದಕ್ಕೂ ಇಡೀ ದೇಶದ ರೈತರು ಪ್ರತಿ ಇವತ್ತು ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಮತ್ತು ನಾವು ಕೂಡ ರೈತರಿಗೆ ಬೆಂಬಲ ಮಾಡ್ತಾ ಇದ್ದೀವಿ ಇವತ್ತು ಅವರು ದಿಕ್ಕು ತಪ್ಪಿಸ್ತಾ ಇಲ್ಲ ಈ ಹೋರಾಟ ರೈತರ ಹೋರಾಟ ಇದೆ ಅದಕ್ಕೇನೋ ಬೆಂಬಲ ಮಾಡ್ತಾ ಇದ್ದೀವಿ ನೋಡಿ ಅವರಿಗೆ ಅವ್ರು ಹೇಗಾಗಿದೆ ಅಂದರೆ ಮೊದಲಿಂದಲೂ ಕೂಡ ಆರ್ ಎಸ್ ಎಸ್ ಭಾರತೀಯ ಜನತಾ ಪಾರ್ಟಿ ರೈತ ವಿರೋಧಿಯು ರೈತರನ್ನ ಹತ್ತಿಕ್ಕಂತ ಕೆಲಸ ಇವತ್ತು ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರೆ ಅದೇ ಕೆಲಸ ಇವತ್ತು ಮಾಡ್ಕೊಂಡು ಮುಂದೆ ಇದ್ದಾರೆ ಬಂಧುಗಳೇ ಕಳೆದ 10 ತಿಂಗಳವರೆಗೆ ನಿರಂತರವಾಗಿ ದೆಹಲಿ ಗಡಿಭಾಗದಲ್ಲಿ ಇವತ್ತು ರೈತರು ಠಿಕಾಣಿ ಹೂಡಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಸರ್ಕಾರ ಮಾತನಾಡಲಿಕ್ಕೆ ತಯಾರಿಲ್ಲ ಈ ಮೂರು ಕಾನೂನುಗಳು ಯಾವ ರೈತ ಸಂಘಟನೆಗಳು ಕೂಡ ಕೇಳಿರಲಿಲ್ಲ ಪಾರ್ಲಿಮೆಂಟಲ್ಲಿ ಕೂಡ ಯಾರು ಬೇಡಿಕೆ ಇಟ್ಟಿರಲಿಲ್ಲ ಯಾವ ರಾಜಕೀಯ ಪಕ್ಷಗಳು ಕೂಡ ಇದನ್ನು ಕೇಳಿರಲಿಲ್ಲ ಆದರೂ ಅಂಬಾನಿ ಮತ್ತು ಅದಾನಿ ಹಿತಕ್ಕಾಗಿ ಈ ಕಾಯ್ದೆಗಳನ್ನು ತಂದು ಇವತ್ತು ದೇಶದಲ್ಲಿ ಒಂದು ರೈತರನ್ನು ಒಕ್ಕಲೆಬ್ಬಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಇದಕ್ಕೆ ನಾವು ಧಿಕ್ಕಾರ ಹಾಕ್ತೀವಿ ಇವತ್ತು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಕಗ್ಗೊಲೆ ಆಗ್ತಾ ಇದೆ ಇವತ್ತು ರೈತರ ಹಣ ಕಾಂಗ್ರೆಸ್ ಇದು ಕಾಯ್ದೆಗಳು ತರಬೇಕು ಅಂತ ಹಿಂದೆ ಇದು ಮಾಡಿತ್ತು ಈಗ ನಾವು ಇಂಪ್ಲಿಮೆಂಟ್ ಮಾಡಿದ್ದೇವೆ ಸುಳ್ಳಿದು ಕಾಂಗ್ರೆಸ್ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಡ್ತದೆ ಆದ್ರೆ ಸದನದಲ್ಲಿ ಯಾಕೆ ಚರ್ಚೆ ಆಗಲಿಲ್ಲ ಪಾರ್ಲಿಮೆಂಟ್ ಅಲ್ಲಿ ವಿಸ್ತಾರವಾಗಿ ಚರ್ಚೆ ಆಗಬೇಕಾಗಿತ್ತು ಕಾನೂನುಗಳ ಬಗ್ಗೆ ಆದ್ರೆ ಇವರು ಇವರು ಸುಗ್ರೀವಾಜ್ಞೆಯನ್ನು ಜಾರಿ ಮಾಡಿ ಯಾಕೆ ಕಾನೂನು ತರುವಂತ ಅವಸರ ಏನಿತ್ತು ಇದರ ಹಿಂದೆ ಒಂದು ಬಂಡವಾಳಶಾಹಿಗಳ ಕೈವಾಡ ಇದೆ ಆ ಕಾರಣಕ್ಕಾಗಿ ಇವತ್ತು ಕಾನೂನುಗಳನ್ನು ತಂದಿದ್ದಾರೆ ಅಲ್ಲ ರೈತರ ಆದಾಯ ದ್ವಿಗುಣ ಮಾಡ್ಲಿಕ್ಕೆ ಇವು ಕಾಯ್ದೆ ತರ್ತಾ ಇದ್ದೀವಿ ತಂದಿವಿ ಪ್ರಧಾನಮಂತ್ರಿಗಳು ಲೋಕಸಭಾ ಚುನಾವಣೆಗಿಂತ ಮುಂಚೆ 7 ವರ್ಷಕ್ಕಿಂತ ಮುಂಚೆ
ರೈತರ ಆದಾಯವನ್ನ ದಾಮ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು, ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲಿ ಡಬಲ್ ಆಯ್ತು? ಇವತ್ತು ರೈತರು ಆತ್ಮಹತ್ಯೆಗಳು ನಿರಂತರವಾಗಿ ನಡೆದಿದ್ದಾವೆ. ಇವತ್ತು ರೈತರು ಜಮೀನು ಬಿಟ್ಟು ಪಟ್ಟಣಗಳಿಗೆ ಸೇರ್ತಾ ಇದ್ದಾರೆ. ಇವತ್ತು ಅನೇಕ ಜನರು ಇವತ್ತು ಕಷ್ಟದಲ್ಲಿದ್ದಾರೆ. ಹಾಗಾಗಿ ರೈತರ ಆಮದಾನಿ ದಾಮ ದುಪ್ಪಟ್ಟಾಗಿಲ್ಲ. ಅವ್ರ ಪೂರ್ತಿ ಅದಾನಿ ಅಂಬಾನಿ ಪರವಾಗಿ ಹೋಗ್ತಾ ಇದ್ದಾವೆ ಇವೆಲ್ಲ ಲಾಭ. ಇವತ್ತು ನಮ್ಮ ಕಲಬುರಗಿ ಜಿಲ್ಲೆ ತೊಗರಿ ಬೆಳೆಗೆ ಇವತ್ತು ಹಾಳಾಗ್ತಾ ಇದೆ. ಅದ್ರ ಬಗ್ಗೆ ಪರಿಹಾರ ಕೊಡುವಂಥ ಯಾವುದೇ ಕೆಲಸ ಆಗ್ತಾ ಇಲ್ಲ. ಇವತ್ತು ಅಂಬಾನಿ ಅದಾನಿ ಕಂಪನಿ ನಮ್ಮ ಕಲಬುರಗಿ ಇನ್ಶೂರೆನ್ಸ್ ಕಂಪನಿ ಜವಾಬ್ದಾರಿ ವಹಿಸಿದೆ. 150 ಕೋಟಿ ರೂಪಾಯಿ ಲಾಭ ಮಾಡಿದೆ ಕಂಪನಿ, ಆದರೆ ರೈತರಿಗೆ ಒಂದು ಬಿಡಿಗಾಸು ಕೂಡ ಸಿಕ್ಕಿಲ್ಲ. ಇಂಥ ರೈತ ವಿರೋಧಿ ಸರ್ಕಾರದ ವಿರುದ್ಧ ಇಡೀ ದೇಶಾದ್ಯಂತ ನಾವಿವತ್ತು ಕಾಂಗ್ರೆಸ್ ಪಕ್ಷದವರು ಬೀದಿಗಿಳಿದು ಈ ಬಂದ್ಗೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ.